ಬ್ರಹ್ಮಾಂಡ ಕೊರೋನಾ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈಗ ಎಲ್ಲರೂ ಕೂಡ ಒಂದು ಭಯ ಆತಂಕದಲ್ಲಿದ್ದಾರೆ. ನಮ್ಮ ಸುತ್ತಮುತ್ತ ನಾವು ನೋಡಿದ್ರೆ ಬರೀ ನೆಗೆಟಿವಿಟಿ ಇದೆ. ಇದ್ರ ಮಧ್ಯನೂ ಕೂಡ ನಾವು ಯಾವ ರೀತಿ ನಮ್ಮ ಯೋಚನೆಗಳನ್ನು ಪಾಸಿಟಿವ್ ಆಗಿ ಇಡಬೇಕು, ನಾವು ಹೇಗೆ ಧೈರ್ಯವಾಗಿರಬೇಕು, ಅದರ ಬಗ್ಗೆ ಗುರುಜಿ ಸಾಕಷ್ಟು ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ರು. ಸದ್ಯಕ್ಕೆ ಸುತ್ತಮುತ್ತಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ರು. ವ್ಯಾಕ್ಸಿನ್ ಬಗ್ಗೆ ಕೂಡ ಗುರುಜಿ ಹೇಳಿದ್ರು. ಗುರುಜಿಗೆ ತುಂಬ ದೊಡ್ಡ ಬಳಗವೇ ಇದೆ, ಅಭಿಮಾನಿ ಬಳಗ ಇದೆ. ಸೊ ಹಾಗಾಗಿ ಗುರುಜಿ ಒಂದು ಮಾತು ಹೇಳಿದ್ರೆ ಬಂದು ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋರು ಕೂಡ ಇದ್ದಾರೆ. ಗುರುಜಿ ಇವತ್ತಷ್ಟೇ ಆರೋಗ್ಯ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಟ್ವಿಟರ್ ಅಲ್ಲಿ ಹಾಕಿದ್ದಾರೆ, ನಾಳೆಯಿಂದ ವ್ಯಾಕ್ಸಿನ್ ಅವೈಲೇಬಲ್ ಇದೆ ಅಂತ. 18 ವರ್ಷದ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಹಾಕಿಸ್ಕೋಬಹುದು ಅಂತ ಈ ಹಿಂದಿನ ಆದೇಶ ಇದ್ರು ಅವೈಲೇಬಲ್ ಇರಲಿಲ್ಲ, ಬಟ್ ಈಗ ಅವೈಲೇಬಲ್ ಇದೆ ನಾಳೆಯಿಂದ. ಸೊ ವ್ಯಾಕ್ಸಿನ್ ಬಗ್ಗೆ ಜನಕ್ಕೆ ಒಂಚೂರು ಹಿಚ್ಕಿಚ್ಚಿದೆ, ಹಾಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಅಟ್ ಲೀಸ್ಟ್ ನೀವೊಂದು ಮಾತು ಹೇಳಿ ಗುರುಜಿ. ಕೋವ್ಯಾಕ್ಸಿನ್ಗಿಂತ ವಿಶೇಷವಾಗಿರ್ತಕ್ಕಂಥ ಔಷಧಿಗಳು ಭಾಳಷ್ಟಿವೆ. ಏನು ಗೊತ್ತಾ ಶ್ವೇತಾ, ನಮ್ಮ ಅಜ್ಜಿ ಕಾಲದಲ್ಲಿ, ನಮ್ಮ ಅಮ್ಮನ ಕಾಲದಲ್ಲಿ, ನಮ್ಮ ಮನೆಯಲ್ಲಿ ಈ ವ್ಯಾಕ್ಸಿನ್ ಒಳಗೆ ಇವರೇನು ಇಂಜೆಕ್ಷನ್ ಮಾಡಿ ಒಳಗೆ ಅವಕ್ಕೆ ಹಾಕಿರ್ತಾ ಗೊತ್ತಾ, ಇದಕ್ಕಿಂತ ಜಾಸ್ತಿ ಕಷಾಯಗಳು ತಂದ್ಬಿಟ್ಟಿರ್ತೀವಿ ನಾವು. ಫಸ್ಟ್ ಕ್ಲಾಸ್ ಆಗಿರೋ ಕಷಾಯಗಳನ್ನ ಜಾಸ್ತಿ ಅಂತಿದ್ದಾರೆ, ಹಾಕ್ಸ್ಕೊಳ್ಳಿ ಬೇಡ ಅಂದಿಲ್ಲ. ಹಾಕ್ಸ್ಕೊಂಡ ತಕ್ಷಣಕ್ಕೆ ಏನ್ ಗೊತ್ತಾ, ನೋವು ಬರುತ್ತೆ, ಜ್ವರ 3 ದಿವಸ ಇರುತ್ತೆ. ಅದು ನಮ್ಗೆ ಕೆಲವೊಂದು ಸಿಂಪ್ಟಮ್ ಇರುತ್ತೆ ಅಂತ ಹೇಳಿದ್ರೆ, ವಯಸ್ಸಲ್ಲಿ ನಾವುಗಳು ಏನಾದರೂ ನಾವು ಹಾಕೋಬೇಕಾದ್ರೆ ಟೆಟ್ನೆಸ್ ಇಂಜೆಕ್ಷನ್ ಹಾಕೋಬೇಕಾದ್ರೆ ಕೈ ಕೈ ನೋವುತ್ತಿತ್ತು, ಸ್ವಲ್ಪ ಊದತ್ತೆ, ಕೆಲವರಿಗೆ 3 ದಿವಸ ಜ್ವರ ಬರುತ್ತೆ, ಕೆಲವರು ತಡ್ಕೊಳ್ಳೋಕೆ, ಕೆಲವರು 90 ವಯಸ್ಸು ಭಯ ಇರೋದಿಲ್ಲ ಅಂತ. ಸೊ ಈ ವ್ಯಾಕ್ಸಿನ್ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ನಮ್ಮ 1000 ವರ್ಷದ ಒಂದಷ್ಟು ಔಷಧಿ ಪದ್ಧತಿ ಇದೆ. ಸೊ ಮನೆ ಮದ್ದು ಅಂತ, ಅದರಿಂದಲೂ ಬಹಳಷ್ಟು ಜನ ಈಗ ಒಳ್ಳೇದಾಗ್ತಾ ಇದೆ ಅವರಿಗೂ ಕೂಡ. ಸೊ ಆ ಮನೆ ಮದ್ದುಗಳ ಬಗ್ಗೆ ಹೇಳೋದಾದ್ರೆ ಗುರು, ನಾನು ಏನ್ ಹೇಳ್ತೀನಿ ಅಂದ್ರೆ, ಒಂದು ಸಾಧಾರಣವಾಗಿ ನಾನು ಮಾಧ್ಯಮದಲ್ಲಿ ಮಾತಾಡಿದ್ರೆ ಪಾಪ ಮಾಧ್ಯಮದವ್ರಿಗೆ ಬೇಜಾರು, ಏನು ಮಾಡ್ತೀರಾ ಜನಗಳಿಗೆ ಹೇಗೆ ಅಂದ್ಬಿಡ್ತಾರೋ ಗುರುಗಳು ಹಿಂಗಂದ್ರೆ ಲಾಸ್ಟಾಗಿ. ಯಾಕೆಂದರೆ ನಾನು ಒಬ್ಬನೇ ಧೈರ್ಯವಾಗಿ ಮಾತಾಡೋದ್ರಿಂದ ಅವ್ರವ್ರಿಗೆ ಪಾಪ ಕೆಲವ್ರಿಗೆ ಬಿಸಿ ತುಪ್ಪ ಉಗಿಯಂಗಿಲ್ಲ ನುಂಗಂಗಿಲ್ಲ, ಆದರೆ ಇರಲಿ ಪಾಪ. ಸುವರ್ಣ ಮುಖಾಂತರ ನಿಮ್ಗೆ ಯಾಕೆ ವಿಚಾರ ಹೇಳ್ತಿದ್ದೀನಿ ಅಂದರೆ, ಇವತ್ತು ಎಲ್ಲರೂ ಎಷ್ಟು ಜನ ಟಿ ವಿ ನೋಡ್ತಾ ಇದ್ದೀರೋ, ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ, ಮಜ್ಜಿಗೆಯನ್ನು ಪ್ರತಿದಿನ ಮಜ್ಜಿಗೆಯನ್ನು ಕುಡಿಬೇಕು ನೀವು. ಇದೇ ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾ ಮನೆಯಲ್ಲಿ ಮದ್ದು ಅಂದರೆ ಇದು ಆರ್ಡಿನರಿನೇ. ಮಜ್ಜಿಗೆನ ಏನ್ರಿ, ಮಜ್ಜಿಗೆ ಸರಿ ಮಾಡ್ಬಿಡ್ತಂತ, ಖಂಡಿತ ಸರಿ ಮಾಡುತ್ತೆ. ಇಡೀ ಭಾರತ ದೇಶದಲ್ಲಿ ಒಂದೇ ಜಾಗದಲ್ಲಿ ಬಟರ್ ಮಿಲ್ಕ್ ತಯಾರು ಮಾಡೋದು, ಮಜ್ಜಿಗೆಯನ್ನು ಸೃಷ್ಟಿ ಮಾಡಿದವರು ಭಾರತ ದೇಶದವರು ಮಾತ್ರ. ಭಾರತ ಬಿಟ್ಟು ಆಚೆ ಎಷ್ಟು ಗೊತ್ತಾ ಮಜ್ಜಿಗೆ ನಿಮಗೆ? $60, $70 ಅಮೆರಿಕಲ್ಲಿ, ಆಸ್ಟ್ರೇಲಿಯಲ್ಲಿ, ಲಂಡನಲ್ಲಿ ಮಜ್ಜಿಗೆ ತೊಗೊಳ್ಳಿ ಅಂತಾರಂತೆ. ಎಷ್ಟು ಅಂದರೆ $60, $70 ಅಂದರೆ ಏನು, 300 ರೂಪಾಯಿ 400 ರೂಪಾಯಿ 400 ರೂಪಾಯಿ ತೊಗೊಂಡು ಮಜ್ಜಿಗೆ, 10 ರೂಪಾಯಿ ಮಜ್ಜಿಗೆ ನಮ್ಮಲ್ಲಿ ಮಾಡ್ಕೊಳ್ಳೋ ಮಜ್ಜಿಗೆಗೆ ನೀವು ಹಂಗೆಲ್ಲ ಒದ್ದಾಡ್ತೀರಾ. ಆಮೇಲೆ ಯಾವ್ಯಾವುದೋ ಮಜ್ಜಿಗೆಗೆ ಸೇರಿಸ್ಬಾರ್ದು, ನಾವು ಇಟ್ಕೊಳ್ಳಿ. ನೀವು ಯಾವತ್ತು 12 ಅವರ್ಸ್ ಒಂದು ಮಜ್ಜಿಗೆನ ಇಟ್ಟರೆ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಹುಳಗಳ ಥರ ಆಗುತ್ತೆ. ಹುಳ ಅಂದರೆ ಅಯ್ಯೋ ಹುಳ ಬಂದ್ಬಿಡ್ತು ಅಂತ ಅನ್ಕೋಬೇಡಿ. ಫಸ್ಟ್ ಕ್ಲಾಸಾಗಿ ಹತ್ತಿ ಹಣ್ಣಲ್ಲಿ ಹುಳ ಇರುತ್ತೆ ಗೊತ್ತಾ, ಅದನ್ನು ಬಾಯಿ ಮುಚ್ಕೊಂಡು ತಿಂದರೆ ನಾವು ಕಣ್ಣುಗೊಳ್ಳೇದು, ದೇಹಕ್ಕೆ ಒಳ್ಳೆಯದು, ಫಸ್ಟ್ ಕ್ಲಾಸ್ ತಂಪಾಗಿರತಕ್ಕಂಥ ದೇಹ. ಹಾಗೆ ಮಜ್ಜಿಗೆ ಏನು ಅಂದರೆ, ಮಜ್ಜಿಗೆ ಯಾವತ್ತು ಯಾವ ಮನುಷ್ಯ ಕುಡಿತಾನೋ ಒಳಗಡೆ ಇರೋ ವೈರಸ್ ಇದೆಯಲ್ಲ, ಆಮೇಲೆ ನೀವು ಕೆಮ್ಮಂದ ತಕ್ಷಣ ಅಯ್ಯೋ ಕೆಮ್ಮಂದ್ಬಿಡ್ತು ಅಂತ ಅನ್ಕೋಬೇಡಿ, ಏ ಯಾವುದಿದೋ ಅನ್ನೋ ಧೈರ್ಯ ಇದ್ದರೆ ಅಲ್ಲಿ ಹೋಗ್ತಾ ಇರತ್ತಂತೆ. 12 ಹಾರ್ಟ್ ಹತ್ರ ಚುಚ್ಚಬೇಕು ಅಂದರೆ ಪಕ್ಕಕ್ಕೆ ಓಡೋಗತ್ತಂತೆ, ಅಕಸ್ಮಾತ್ ಲಂಗ್ಸ್ ಹತ್ರ ಹೋಗಬೇಕು ಅಂತಿರುತ್ತೆ, ಓಡೋಗುತ್ತೆ. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಹೇಳ್ತೀನಿ, ಈ ವೈರಸ್ಗೆ ಮನುಷ್ಯರಿಗೆ ಮನೋಧೈರ್ಯ ಭಾಳ ಮುಖ್ಯ. ಔಷಧಿ ಹಾಕ್ಸ್ಕೊಳ್ಳೋದು ದೊಡ್ಡದಲ್ಲ, ನೀವು ಧೈರ್ಯ ಇದ್ದು ಹಾಕ್ಸ್ಕೋಬೇಕು. ಎಲ್ಲೇ ಕೂತ್ಕೊಂಡು ಏನೇ ಹಾಕಿದ್ರು ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಅವಕಾಶ. ಹಾವು ಕಚ್ಚಿದ್ರೂ ನಾನು ಬರ್ತಿರ್ತೀನಿ ಅಂದರೆ ನಾನೇ ಇರಬೇಕಾದ್ರೆ ನಿಮಗೆ ಏನು ದಾಡಿ, ಹಾಕ್ಸ್ಕೊಳ್ತಕ್ಕಂಥ ಅವಕಾಶವನ್ನು ಮಾಡ್ಕೊಳ್ಳಿ. ಒಂದೇನು ಅಂದರೆ, ಮನೇಲಿ ಮಜ್ಜಿಗೆಗಳನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಮಜ್ಜಿಗೆಗೆ ಏನು ಮಾಡ್ತೀರಾ, ಕೆಲವರು ಈರುಳ್ಳಿ ಹಾಕ್ತೀರಾ, ಈರುಳ್ಳಿ ಹಾಕ್ಬೇಡಿ. 12 ಅವರ್ ಇರಬೇಕು ಅಂದಾಗ ರಾತ್ರಿ ಮಜ್ಜಿಗೆಗೆ ಹಿಂದಿನ ದಿವಸ ಮಾಡಿಟ್ಟರೆ ಹುಳಿ ಬರಬೇಕು. ಆ ಹುಳಿ ಬರಬೇಕಾದ್ರೆ ನೀವು ಮಾಡಬೇಕಾದಿಷ್ಟೇ, ಮಜ್ಜಿಗೆಗೆ ಒಂದಿಷ್ಟು ಶುಂಠಿನ, ವಿಶೇಷವಾಗಿರ್ತಕ್ಕಂಥ ಇಂಗುನ, ಕೊತ್ತಂಬರಿ ಸೊಪ್ಪನ, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು ಒಂದಿಷ್ಟೇಷ್ಟು ತುಳಸಿನ ಹಾಕಿ, ಪುದೀನ ಅಕಸ್ಮಾತ್ ಇದ್ರೆ ಹಾಕಿ, ಮಿಂಟನ್ನು ಯಾವತ್ತೂ ಸೇವಿಸ್ಕೋಬೇಕು. ಆ ಮಿಂಟನ್ನು ನೆಕ್ಸ್ಟ್ ಡೇ ಫ್ರೆಶ್ ಆಗಿದ್ದಾಗ ಹಾಕ್ಸ್ಕೊಳ್ಳಿ. ಯಾಕೆ ಇದನ್ನು ಅಂದರೆ, ಇದ್ರ ಜೊತೆ ಒಂದೇ ಒಂದು ಪುಡಿ ಹಾಕಬೇಕು. ಇದು ರಹಸ್ಯ. ಏನು ಪುಡಿ ಅದು? ಗ್ಯಾಸ್ ಬರಬಾರ್ದು. ನೀವು ಫಸ್ಟು ಗಂಟ್ಲಿಗೆ ಕೆಮ್ಮು ಬರಬಾರ್ದು ಅನ್ನೋದನ್ನು ತಲೆಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಏನಕ್ಕೆ ಬರಬಾರ್ದು ಕೆಮ್ಮು? ಬರದೇ ಇದ್ದಾಗ ಹೆಂಗೆ ಕಾಪಾಡ್ಕೋಬೇಕು? ಅದು ಕೆಮ್ಮು ಬಂದ್ರೂ ನಾನು ಓಡಿಸ್ತಕ್ಕಂಥ ಕೆಮ್ಮಿಗೆ ಏನು ವಿಶೇಷ ಅಂದರೆ, ಫಸ್ಟು ಜ್ಞಾಪಕ ಇಟ್ಕೋಬೇಕಾದ್ದು, ಜೀರಿಗೆ ಯಾವ ಕಾಲಕ್ಕೂ ಒಳಗಡೆ ಗ್ಯಾಸ್ಟ್ರಿಕ್ ಬಿಡಲ್ಲ. ಸೊ ನೀವು ಗ್ಯಾಸ್ಟ್ರಿಕ್ ಪದಾರ್ಥ ಗಂಟ್ಲೊಳಗೆ ಹೋಗದೆ ಇದ್ದಂಗೆ ನೋಡ್ಕೋಬೇಕು. ಏನದು ಗ್ಯಾಸ್ಟ್ರಿಕ್ ಪದಾರ್ಥ? ಆಲೂಗಡ್ಡೆ ದಯವಿಟ್ಟು ತಿನ್ನಬೇಡಿ, ಹಸಿಮೆಣಸಿನಕಾಯಿ ದಯವಿಟ್ಟು ಉಪಯೋಗಿಸ್ಕೋಬೇಡಿ, ಎಣ್ಣೆ ದೋಸೆಗೆ ಹಾಕೋತೀರಾ, ಚಪಾತಿಗೆ ಹಾಕೋತೀರಾ, ಎಲ್ಲದಕ್ಕೂ ಎಣ್ಣೆ ಬಳಸ್ತೀರಾ. ಸಾಯಂಕಾಲ ಆದರೆ ಮನೇಲಿ ಕೂತಿದ್ರೆ ಕರೋನಾ ಅಂದ್ಬಿಟ್ಟು ಏನು ಮಾಡ್ತೀರಾ, ಹೋಮ್ ಅಯ್ಯೋ ಐಸೋಲೇಟೆಡ್ ಅಂದ್ಬಿಟ್ಟು ಬೋಂಡಾ ಬಜ್ಜಿ ಹೆಂಗಸರ್ಗೆ ಅದು ಎಷ್ಟು ಗೋಳಿ ಕೂತಿರಿ ಗಂಡಂದ್ರಾದವರು, ತಗೊಳ್ಳೆ ಇನ್ನೊಂದೆರಡು ಬಜ್ಜಿ ಯಾಕೆ, ನಿಮ್ಮ ಗಂಟೆ ನೋಡ್ಬೇಕು. ಪಾಪ ಅವಳು ಮೊದಲೇ ಒಂದು ಸ್ವಲ್ಪ ಕೆಲಸ ಕಷ್ಟ, ಹೆಂಗಸ ಅಷ್ಟಾದರೂ ಮಾಡ್ತೀಯಾಳೆ ಅಂದರೆ ಇನ್ನೊಂದಷ್ಟು ತಲೆ ಮೇಲೆ ಹಾಕಿರೋ ಅಷ್ಟು ಕಷ್ಟ. ಮೊದಲಾದರೂ ಒಂದು ಟಿಫನ್ ಬಾಕ್ಸ್ ತೊಗೊಂಡು ಗಂಡ ಆಚೆ ಹೋಗ್ತಿದ್ನ, ನನ್ನ ಪಾಡಿಗೆ ಮನೆ ಇರ್ತಿದ್ದೆ ಅಂತಿದ್ರು, ಇವಾಗ ಹಂಗಾಗಲ್ಲ, ಇನ್ನಷ್ಟು ಮಾಡು, ಮತ್ತಷ್ಟು ಮಾಡು ಅಂತ ದಯವಿಟ್ಟು ಹೇಳ್ತೀನಿ. ಎಣ್ಣೆ ತೊಗೋಬೇಡಿ, ಎಣ್ಣೆ ಅಂದರೆ ಕುಡಿಯೋ ಎಣ್ಣೆ ಅಲ್ಲ, ಅಡುಗೆಗೆ ಮಾಡೋ ಎಣ್ಣೆನ ಆದಷ್ಟು ಕಮ್ಮಿ ಮಾಡಿ. ಕೆಲವು ಯಾವನೋ ಜರ್ದದವನು ಹೇಳ್ದ, ಕುಡಿದು ಬಿಟ್ರೆ ಎಣ್ಣೆ ನಮಗೆ ಕರೋನೇ ಬರಲ್ಲ ಅಂತ. ನಿಂಗೆ ಲಂಗ್ಸ್ ಪ್ರಾಬ್ಲಮ್ ಅಲ್ಲ, ಲಿವರ್ ಪ್ರಾಬ್ಲಮ್ ಬರುತ್ತಲ್ಲ, ಅವಾಗ ಬಾಯ್ ಬಿಡ್ಕೊಳ್ಳಿ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ದಿವಸದಲ್ಲಿ ಯಾರ್ಯಾರು ಸಿಗರೇಟ್ ಸೇರ್ತಾ ಇದ್ದೀರಾ,
ಫಸ್ಟ್ ಕ್ಲಾಸಾಗಿ ಬರೆದಿಟ್ಕೊಳ್ಳಿ, ಆಫ್ಟರ್ ಜುಲೈ ಗುರು ಚೇಂಜ್ ಆಗ್ತಾ ಇದ್ದಾನೆ. ಸಿಗರೆಟ್ ಸೇದವರೆಲ್ಲರೂ ಬಿಡತ್ ಕಲ್ತ್ಕೊಳ್ಳಿ, ಲಂಗ್ಸ್ಗೆ ಪ್ರಾಬ್ಲಮ್ ಆಗ್ತಾ ಇರೋದೇ ಸಿಗರೆಟಿಂದ, ಲಿವರ್ಗೆ ಪ್ರಾಬ್ಲಮ್ ಆಗ್ತಾ ಇರೋದೇ ಸಾಕ್ಷಾತ್ ಶನಿ ಮತ್ತು ಗುರು ಜೊತೆ ಇದ್ದ ರಾಹು ಜೊತೆ. ಸೊ ಯಾರ್ಯಾರು ತೀರ್ಥ ಅಂಗಡಿ ತೀರ್ಥದ ಅಂಗಡಿನ ಮುಂದೆ ನಿಂತ್ಕೊಂಡು ಸರ್ಕಾರಕ್ಕೆ ಬೇರೆ ಕೇಳ್ತೀರಿ, ಏನಂತ ಕೇಳ್ತೀರಾ? ಸರ್ ನಮಗೆ ಒಂದು ಕೆಲಸ ಮಾಡಿ, ಬೆಳಗ್ಗೆ ತೊಗೊಳ್ಳೋಕೆ ಅವಮಾನ, ಸಾಯಂಕಾಲ ಪ್ರೆಸ್ಟೀಜ್ ನಿಧಾನಕ್ಕೆ ಓಪನ್ ಮಾಡಿ ಅಂತ. ಏನು ಮಾನ ಮರ್ಯಾದೆ ಇಲ್ಲದೆ ಅದೇನು ಸಾಯಂಕಾಲ ಕೇಳ್ತಿರೋ, ಕುಡಿಯೋಕ್ಕೆ ನನಗೆ ಅರ್ಥನೇ ಆಗಲ್ಲ, ಹಾಳಾಗಿ ಬಿದ್ದೋಗಿ. ಆದರೆ ನಾನು ನಿಮ್ಗೆ ಹೇಳ್ತಿರೋದೇನೆಂದರೆ, ದಯವಿಟ್ಟು ಮನೆಯಲ್ಲಿ ಇಂಗು, ಶುಂಠಿನಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಒಂದಿಷ್ಟೇ ಇಷ್ಟು ಉಪ್ಪು ಹಾಕ್ಬಿಟ್ಟು ನಿನ್ನೆ ದಿವಸ ಇಟ್ಬಿಟ್ರಿ ಮಜ್ಜಿಗೆನ. ಆದರೆ ನೆಕ್ಸ್ಟ್ ಡೇ ಹಾಕೋಬೇಕಾದ ಪುಡಿ ಯಾವುದು ಗೊತ್ತಾ? ಓಮ್ ಪುಡಿ, ಜೀರಿಗೆನ ಪುಡಿ ಮಾಡಿ ಇಟ್ಕೊಂಬಿಡಿ. ಓಮ್ ಅಂದರೆ ಓಮ್ ಬಿಸ್ಕೆಟ್ಟು, ಗೊತ್ತಾ ನಿಮ್ಗದು? ನಾಯಿಗೆ ನಾಯಿ ಬಿಸ್ಕೆಟ್ಟು ಅಂತ ಓಮ್ ಬಿಸ್ಕೆಟ್ ಮಾಡೋರು, ಬೇಕ್ರಿಲಿ ಎಲ್ಲ ಬ್ರೆಡ್ಗಳಿಗೆ ಯಾವುದು ಅಕಸ್ಮಾತ್ ಹಾಕಿದ್ರೆ ಬಿಸ್ಕೆಟ್, ಅದಕ್ಕೋಸ್ಕರ ಮಾಡ್ತಾರೆ. ನಾವು ತಿಂತೀವಿ ನಾಯಿ ಬಿಸ್ಕೆಟ್ ಅಲ್ಲ, ನಮ್ಮ ಬಿಸ್ಕೆಟ್ ನಾಯಿಗೆ ಹಾಕ್ತೀವಿ, ಕೆಲವರು ನಾಯಿ ಬಿಸ್ಕೆಟಪ್ಪ ಅಂದ್ಕೊಂಬಿಡಿ ಬೇಡಿ, ನಮ್ಮ ಬಿಸ್ಕೆಟ್ನ ನಾಯಿಗೆ ಹಾಕ್ತೀವಿ. ಸೊ ಆ ಓಮ್ ಬಿಸ್ಕೆಟ್ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡ್ಕೊಳ್ಳಿ ಈ ಪುಡಿನ. ನೀವು ಮಾಡಿಕೊಂಡು ನೆಕ್ಸ್ಟ್ ಡೇ ಒಂದು ಚಿಟಿಕೆ ಹಾಕ್ಕೊಂಡು ಮಜ್ಜಿಗೆ ಕುಡೀರಿ. ನಾನು ಹೇಳ್ತೀನಿ ಕೇಳಿ, ಜಗನ್ಮಾತೆ ಪಾದದ ಮೇಲೆ ಆಣೆ, ಯಾವ ಕಾಲಕ್ಕೂ ಯಾವ ಮನುಷ್ಯ ದಿನ ಮಜ್ಜಿಗೆ ಕುಡಿತಾನೋ? ಇಂಥ ದರಿದ್ರ ರೋಗ ಬರಲ್ಲ, ಬರೆದಿಟ್ಕೊಳ್ಳಿ. ಯಾವ ವೈರಸ್ಸು ಇನ್ನೂ 10,000 ಬರಲಿ, ನಿಮ್ಮನ್ನು ಏನೂ ಮಾಡಲ್ಲ. ನಂಬರ್ ಒನ್. ನಂಬರ್ ಟೂ, ಈ ಕೆಮ್ಮುಗೆ ಫಸ್ಟು ಔಷಧಿ ಯಾವುದು ಅಂದರೆ ಹಿಪ್ಪಳಿ ಅಂತಿದೆ, ಗೊತ್ತಾದು? ಹಿಪ್ಪಳಿ ಅಂದರೆ ಲಾಂಗ್ ಪೆಪ್ಪರ್ ಅಂತ ಕರಿತೀವಿ. ಪೆಪ್ಪರ್ ಅಂದರೆ ಪುಟಾಣಿ ಮೆಣಸು, ಲಾಂಗ್ ಪೆಪ್ಪರ್ ಅಂದರೆ ಸ್ವಲ್ಪ ಘಾಟ್ ಜಾಸ್ತಿ ಇರುತ್ತೆ. ಅದ್ರ ಜೊತೆ ಲವಂಗನ ಫಸ್ಟ್ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು, ಎಲೆ ಬಾಂಡ್ಲೇಲಿ, ಎಣ್ಣೆಗೆಣ್ಣೆ ಹಾಕಬಾರ್ದು, ಸುಮ್ಮನೆ ಹುರ್ಕೊಳ್ಳಿ. ಅದು ಸಣ್ಣ ಇರೋದು ಸ್ವಲ್ಪ ದಪ್ಪ ಆಗುತ್ತೆ, ದಪ್ಪ ಆದಮೇಲೆ ಪುಡಿ ಮಾಡಿಬಿಟ್ಟು ಈ ಪುಟಾಣಿ ಥರ ಪುಟಾಣಿ ಕುಟ್ಬಿಟ್ಟು ಅದನ್ನು ಜೇನುತುಪ್ಪ ಕಲಸಿಟ್ಬಿಡಿ. ಏನೇ ಜೇನುತುಪ್ಪ ಹಾಕಿ ಲಾಂಗ್ ಪೆಪ್ಪರ್ ತಲೆಯಲ್ಲಿ ಇಟ್ಕೊಳ್ಳಿ. ಹಿಪ್ಪಳಿ ಅಂತ ಕರಿತೀವಿ, ಗಂಜಿ ಅಂಗಡಿಯಲ್ಲಿ ಸಿಗುತ್ತೆ. ಹಿಪ್ಪಳಿ ಬಂದು ಖಾರ ಜಾಸ್ತಿ, ಘಾಟ್ ಜಾಸ್ತಿ, ತುಂಬ ಒಳ್ಳೆಯದು. ನಮ್ಮ ತಾತನ ಕಾಲದಲ್ಲ, ಶೃಂಗೇರಿ ಜಗದ್ಗುರುಗಳು ಮೊದಲ ಕಾಲದಿಂದನೂ, ಕಾಂಚಿ ಪರಮಾಚಾರ್ಯರು ಮೊದಲಿಂದನೂ ಔಷಧಿ ಜೊತೆಗೆ ಈ ಕಷಾಯನ ಹಿಪ್ಪಳಿ ಅಂತ ಕೊಡೋರು. ಈ ಹಿಪ್ಪಳಿನ ಯಾವನ್ನು ತೊಗೊಂತಾನೋ, ಕೆಮ್ಮು ಜಪ್ಪಯ್ಯ ಅಂದ್ರೆ ನಿಮ್ಗೆ ಹತ್ರಕ್ಕೆ ಬರಲ್ಲ, ಕಫ ಗಿಫ ಎಲ್ಲ ಮಲಮೂತ್ರ ವಿಸರ್ಜನೆ ಹೆಂಗೆ ಮಾಡ್ತೀವೋ ಅದೆಲ್ಲ ಹೊಟ್ಟೋಗುತ್ತೆ, ಕ್ಲೀನಾಗತ್ತೆ. ಸೊ ನೀವೇನು ಮಾಡಬೇಕು, ಅದನ್ನು ಹುರಿದ್ಬಿಟ್ಟು ಒಂದಿಷ್ಟೇ ಎಷ್ಟು ಜೇನುತುಪ್ಪ ಹಾಕಿ ಕಲಸಿ ಇಟ್ಕೊಂಬಿಡಿ ಪುಡಿ ಮಾಡಿಬಿಟ್ಮೇಲೆ. ಅದನ್ನು ಒಂದು ಸ್ಪೂನ್ ಏನು ರಾತ್ರಿ ಮಲ್ಕೊಳ್ತೀನಿ ಅಂದರೆ ಚಪ್ಪರ್ಸ್ಕೊಡಿ, 1 hour ಅದಕ್ಕೆ ಗ್ಯಾಪ್ ಇರಬೇಕು, ನೀರು ಕುಡಿಬಾರ್ದು. ತಕ್ಷಣ ನೀರು ಕುಡಿದ್ಬಿಡ್ತೀರ ಕೆಲವರೆಲ್ಲ ಘಾಟು ಅಂತ, ಅದು ಅಲ್ಲೇ ಇರಬೇಕು. ನಿಮಗೆ ನೋಡಿ ಯಾವ ಕಾಲಕ್ಕೂ ಒಳಗಡೆ ಕಫ ಕಟ್ಟಲ್ಲ, ಯಾವ ಕೆಮ್ಮು ಹತ್ರಕ್ಕೆ ಬರಲ್ಲ, ಇನ್ನು ಕೆಮ್ಮೆ ಬರೆದಿದ್ದಾಗ ಒಳಗಡೆ ಕರೋನಾ ಬರುತ್ತೆ, ಕಿವಿ ಕ್ಲೀನ್ ಆಗುತ್ತೆ, ಫಸ್ಟ್ ಕ್ಲಾಸ್ ಆಗುತ್ತೆ. ಆಮೇಲೆ ನಮ್ಮ ವಿಶೇಷವಾಗಿರ್ತಕ್ಕಂಥ ಹಳಬರೆಲ್ಲ ಏನು ಹೇಳೋರು ಗೊತ್ತಾ? ತಿಂಗಳಿಗೊಂದ್ಸರಿ ಅಥವಾ 3 ತಿಂಗಳಿಗೊಂದ್ಸರಿ ಪ್ರತಿಯೊಬ್ಬರು ಕಾಫಿನಲ್ಲಿ ಹರಳೆಣ್ಣೆ ಹಾಕ್ಬಿಟ್ಟು ಬೇದಿಗೆ ತಗೋ ಅನ್ನೋರು. ಏನು ಬಂದಿರಿ, ತಿರುವಳ್ಳುವರ್ ಅಂತ ವಿಶೇಷವಾಗಿರ್ತಕ್ಕಂಥ ಒಂದು ಮಹಾಕವಿ, ವಿಶೇಷವಾಗಿ ಸರ್ವಜ್ಞ ಅಂತ ಮಹಾಕವಿ, ಅನುಕೂಲವಾಗಿರ್ತಕ್ಕಂಥ ತಿರುಜ್ಞಾನ ಸಂಬಂಧದ ಮಹಾಕವಿ. ಇವರು ಏನು ಬರೆದಿದ್ದಾರೆ ಗೊತ್ತಾ? ಯಾವ ಮನುಷ್ಯ ದಿನನಿತ್ಯ ಕರೆಕ್ಟಾಗಿ ಮಲಮೂತ್ರ ವಿಸರ್ಜನೆ ಮಾಡ್ತಾ ಅಂದರೆ ಡೈಲಿ ಡೈಜೆಷನ್ ಆಗಿರೋದು, ಲೆಟ್ರಿನ್ ಬಾತ್ರೂಮ್ಗೆ ಯಾರು ಸರಿಯಾಗಿ ಹೋಗ್ತಾನೋ ಅವನಿಗೆ ಡಾಕ್ಟ್ರು ವೈದ್ಯ ಹತ್ರ ಬರಬೇಕಾಗಿಲ್ಲ ಅಂತ ಹೇಳ್ತಾನೆ. ನಿಮ್ಮಲ್ಲಿ ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರ, ಈ 6 ಚಕ್ರದಲ್ಲಿ ಊಟ ಮಾಡೋದೆಲ್ಲ ಒಳಗಡೆ ಹೋಗುತ್ತೆ. ಅದು ಹೋಗಬೇಕಾದ್ರೆ ಲಾಂಗ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಅದರಲ್ಲಿ ಹೋಗಿ ಜೀರ್ಣ ಆಗಬೇಕು. ನೀವು ತಿಂದಿದ್ದು ಇವತ್ತು ಜೀರ್ಣ ಆಗದೆ ಕೆಲವರು 4 ದಿವಸ ಗಬ್ನನ್ ಮಕ್ಕಳು, ವಾಸನೆ ಅಂದ್ರೆ ವಾಸನೆ, ಕೆಲವರೆಲ್ಲ 4 ದಿವಸಕ್ಕೆ ಹೋಗದೆ ಇರೋರು, ಕೆಲವರು ಹೋಗೋಕ್ಕೆ ಒದ್ದಾಡೋರು, ಕೆಲವರು ಪೈಲ್ಸ್ ಪ್ರಾಬ್ಲಮು, ಕೆಲವರು ಗಂಟು ಕಟ್ಟಲೆ, ಅವ್ರಿಗೇನು ಅಭ್ಯಾಸನೋ ಏನು ಗೊತ್ತಾ? ಕಾಫಿ ಕುಡಿದ್ರೇ ಬರೋದು ಲೆಟ್ರಿನು, ಕೆಲವರು ಪುಸ್ತಕ ಓದ್ರೇ ಲೆಟ್ರಿನ್ ಬರೋದು. ಹಿಂಗೆಲ್ಲ ಮಾಡ್ಕೋಬೇಡಿ. ನೀವು ದಿನ ಕರೆಕ್ಟಾಗಿ ಯಾರು ಮಲಮೂತ್ರ ವಿಸರ್ಜನೆ ಮಾಡ್ತೀರಾ, ಈ ಥರ ಲಂಗ್ ಪ್ರಾಬ್ಲಮಿಂದ ಯಾರೂ ಹಾಸ್ಪಿಟ್ಲಿಗೆ ಹೋಗಲ್ಲ, ಯಾರಿಗೂ ಕರೋನಾಯಿಂದ ಸಾಯಲ್ಲ, ಬರೆದಿಟ್ಕೊಂಬಿಡಿ. ಉಸಿರಾಡಕ್ಕೆ ತೊಂದರೆ ಬರೋದು ಲಂಗ್ಸ್, ಹೌದಾ? ಆಮೇಲೆ ಶ್ವೇತಾ, ಇನ್ನೊಂದು ರಹಸ್ಯ ಏನು ಗೊತ್ತಾ? ಎಲ್ಲರ ಮನೆಯಲ್ಲೂ ಜ್ಞಾಪಕ ಇಟ್ಕೊಳ್ಳಿ, ಪ್ರತಿಯೊಬ್ಬರು ಜ್ಞಾಪಕ ಇಟ್ಕೊಳ್ಳಿ, ಮರಿಬೇಡಿ, ಸ್ನೇಕ್ ಪ್ಲಾಂಟ್ ತೊಗೊಳ್ಳಿ. ಏನೇಳಿ? ಸ್ನೇಕ್ ಪ್ಲಾಂಟ್, ಸ್ಪೈಡರ್ ಪ್ಲಾಂಟ್ ಅಂತಿದೆ, ಅದು ತೊಗೊಳ್ಳಿ. ಸ್ನೇಕ್ ಪ್ಲಾಂಟ್ ಏನಂದರೆ, ಹಾವು ಥರ ಹಿಂಗೆ ಉದ್ದಕ್ಕೆ ಬೆಳೆದಿದೆ, ಸ್ಟ್ರೈಪ್ಸ್ ಬಿದ್ದಿದೆ, ಅದು ಆಕ್ಸಿಜನ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಮನೆಯಲ್ಲಿ ಇಂಡೋರ್ ಪ್ಲಾಂಟ್ ಅದು, ಮನೆ ಒಳಗಡೆ ಇಟ್ಕೋಬೋದು, ಅದು ಹೊರಗಡೆ ಇಟ್ಕೋಬೇಕು ಅಂತಿಲ್ಲ, ನೀರಾಕಿ ಮನೇಲಿ ಇಟ್ಕೋಬೋದು, ಒಳಗಡೆ ಮನಿ ಪ್ಲಾಂಟ್ ಥರ ಬೆಳೀತದು. ಅದನ್ನು ಒಂದೊಂದು ಚಿಕ್ಕ ಚಿಕ್ಕ ಪಾಟ್ನ ಎಲ್ಲೆಲ್ಲಿ ನಿಮ್ಗೆ ಇರ್ತಕ್ಕಂಥ ಎಲ್ಲೆಲ್ಲಿ ಯಾವ್ದು ಗಾರ್ಡನ್ ಬೆಳೆಸ್ತಾರೋ, ಎಲ್ಲೆಲ್ಲಿ ನರ್ಸರಿಗಳಿರ್ತೋ, ಹೋಗಿ ತಂದುಬಿಡಿ. 2 ಪ್ಲಾಂಟು, ಒಂದು ಬೆಡ್ರೂಮಲ್ಲಿ 2 ಪ್ಲಾಂಟ್ ಇಟ್ಕೊಳ್ಳಿ, ಹಾಲಲ್ಲಿ ಇಟ್ಕೊಳ್ಳಿ, ಅಡುಗೆ ಮನೆ ಎಂಟ್ರೆನ್ಸ್ ಬಾಗಿಲು ಇಟ್ಕೊಳ್ಳಿ. ಆಕ್ಸಿಜನ್ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಅಷ್ಟು ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಯಾರ್ಯಾರು ನಾಟಿ ಹಸುವು ಬೆರಣಿಗಳಿದೆಯೋ, ನಾಟಿ ಹಸುವಿನ ಬೆರಣಿಗಳು ಮನೇಲಿ ತೊಗೊಳ್ಳೋ ತಗ್ಗಂಥದ್ದಲ್ಲ, ನಾಟಿ ಹಸುವೇ ತರಬೇಕು. ನೀವು ತೈನ್ ಮಾಡ್ತೀರಾ ಗೊತ್ತಾ? ಎಮ್ಮೆ ತಂದುಬಿಟ್ಟಿರ ಆಮೇಲೆ ಘಾಟ್ ಜಾಸ್ತಿ ಆಗಿಬಿಡುತ್ತೆ. ಯಾವತ್ತೂ ನಾಟಿ ಹಸುವುದೇ ಬೆರಣಿ. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಕಬ್ಬಣದ ಬಾಣಲಿ, ಹಳೆಯದು ತವ ಕೆಟ್ಟೋಗಿರುತ್ತೆ, ಅಂಥದ್ದೆಲ್ಲ ಉಪಯೋಗ ಆಗತ್ತೆ. ಈಗ ಅದನ್ನು ತಂದು ಹಾಲು ಮಧ್ಯದಲ್ಲಿ ಹಿಂಗೆ ಹಾಕ್ಬಿಟ್ಟು ಮನೆ ಬಾಗಿಲು ಹಾಕ್ಬಿಟ್ಟು ಹೊರಗಡೆ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು. ಏನೇಳಿ? ತುಪ್ಪ ಹಿಂಗೆ ಹಾಕ್ಬಿಟ್ಟು ಮನೆಯಿಂದ ಸ್ವಲ್ಪ ಆಚೆ ಕೂತ್ಕೊಂಡಿರಿ, ಅದೆಲ್ಲ ಹೋಗಿ ಅಂಟಿಸ್ಬಿಟ್ಟು ಹೋಗಿ, ಅದೆಲ್ಲ ಭಸ್ಮ ಆದಮೇಲೆ ಒಂದು ಸ್ವಲ್ಪ ಸಾಮ್ರಾಣಿ ಹಾಕ್ಬಿಟ್ಟು ಕೂತ್ಕೊಳ್ಳಿ. ಆಕ್ಸಿಜನ್, ಮನೆ ತುಂಬ ಆಕ್ಸಿಜನ್ ಇರುತ್ತೆ, ನಿಮ್ಮ ಉಸಿರಾಟದ ತೊಂದರೆ ಅಂತಿರತ್ತಲ್ಲ ಅದೆಲ್ಲ ಸರಿ ಹೋಗುತ್ತೆ. ನಿಮ್ಮ ಫಸ್ಟ್ ಕ್ಲಾಸಾಗಿ ಉಸಿರಾಟಕ್ಕೆ ತೊಂದರೆ ಇರತಕ್ಕಂಥದ್ದು ಆಕ್ಸಿಜನ್ ಕೊಡೋದು ಯಾವುದು? ನಾಟಿ ಬೆರಣಿ, ತುಪ್ಪ ಅಂಟಿಸಿರತಕ್ಕಂಥದ್ದು, ಸ್ನೇಕ್ ಪ್ಲಾಂಟ್ನ, ಸ್ಪೈಡರ್ ಪ್ಲಾಂಟ್ನ ಮನೇಲಿ ಇಟ್ಕೊಳ್ಳಿ, ಅದು ಸಿಗುತ್ತೆ. ಕೆಲವ್ರಿಗೆ ಅಕಸ್ಮಾತ್ ಸ್ಪೈಡರ್ ಪ್ಲಾಂಟ್ ಬೆಳೆದಿರೋ ಸ್ನೇಕ್ ಪ್ಲಾಂಟ್ ಎಲ್ಲ ಕಡೆ ಸಿಗುತ್ತೆ. ಉದ್ದಕ್ಕೆ ಕತ್ತಾಳೆ ಗಿಡ ಥರ ಬೆಳೆದಿರುತ್ತೆ.
ಹೀಗೆ ಚಿಕ್ಕದಾಗ ಒಂಚೂರು ಕಟ್ ಮಾಡಿದ್ರೆ ಸಾಕು ನೀವು ನೋಡಿ ಅಂತ ಅವಶ್ಯಸ್ ಆಗುತ್ತೆ. ಅದಾದ್ಮೇಲೆ ಇನ್ನೊಂದು ಏನು ಅನ್ನೋದು ಸಂಕೋಚ, ಎಲ್ಲರೂ ಮನೆಯಲ್ಲಿ ನಿಂಬೆಹಣ್ಣನ್ನು ಜಾಸ್ತಿ ಉಪಯೋಗಿಸಿ. ಈ ನಿಂಬೆಹಣ್ಣು ಹೆಂಗೆ ಅಂದರೆ ಅಡುಗೆ ಎಲ್ಲ ಮಾಡಿರ್ತೀರ, ಇನ್ನೇನು ಪಲ್ಯ ಆದಮೇಲೆ ಒಂದು ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ನಿ. ನಿಂಬೆಹಣ್ಣ ಬಿಸಿನೀರಿಗೆ ಹಾಕ್ಕೊಂಡು ಕೆಲವರು ಜೇನುತುಪ್ಪ ಹಾಕ್ಕೊಂಡು ತಿನ್ನೋದು ಬೆಳಗಿನ ಜಾವ ಕಷಾಯ, ದಟ್ ಈಸ್ ಡಿಫ್ರೆಂಟ್. ಯಾವಾಗವರೆಗೂ ನಿಮ್ಮ ಮೂಗಿಗೆ ನಿಂಬೆಹಣ್ಣು ವಾಸನೆ ಬರ್ತಾ ಇದೆ, ಯಾವಾಗವರೆಗೂ ನಿಮಗೆ ಮಲ್ಲಿಗೆ ಹೂ ಆಹಾ ವಾಸನೆ ಬರ್ತಾ ಇದೆ, ಯಾವಾಗವರೆಗೂ ನಿಮ್ಮ ಬಾಯಿಗೆ ರುಚಿ ಸಿಗ್ತಾ ಇದೆ, ನಿಮ್ಗೆ ಯಾವ ರೋಗ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಏನೇಳೆ, ಉಸಿರಾಡಕ್ಕೆ ಚೆನ್ನಾಗಿದೆ, ಮಲ್ಲಿಗೆ ಹೂ ವಾಸನೆ ಬರ್ತಾ ಇದೆ, ಯಾವ ಕಾಲಕ್ಕೂ ರುಚಿ ಚೆನ್ನಾಗಿದೆ, ಎಲ್ಲ ರುಚಿ ಚೆನ್ನಾಗಿ ಬಾಯಿಗೆ ಕಡ್ತೆ ಅಂದರೆ ಕರೋನಾ ಜಲಮದಲ್ಲಿ ಬರಲ್ಲ ಅಂತ. ಸೊ ನೀವೇನು ಅಂದರೆ ಫಸ್ಟ್ ಆಫ್ ಆಲ್ ಮೂಗ್ಗೆ ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತು ಕೆಲವರೆಲ್ಲ ಮಹಾರಾಜರು ಆಹಾ ಏನು ವಾಸನೆ ಅಂತ ರೋಸ್ ಇಟ್ಕೊಂಡು ಓಡಾಡ್ತಾರೆ, ನೀವು ಹಂಗೆ ಬದಲು ಒಂದು ನಿಂಬೆಹಣ್ಣು ಹಂಗೆ ಕುಯ್ದುಬಿಟ್ಟು ಅವಾಗ ಅವಾಗ ಒಂದು ಅರ್ಧ ನಿಂಬೆಹಣ್ಣು ಚೆನ್ನಾಗಿ ಉಸಿರಾಡಿ ಒಂದು 5 ನಿಮಿಷ, ಆಮೇಲೆ ಎಲ್ಲಾದರೂ ಹೊರಗಡೆ ನಿಂತ್ಕೊಂಡಾಗ ಜೋರಾಗಿ ಎಡಗಿವಿನ ಅಕಸ್ಮಾತ್ ಬಲಗಿವಿನ ಮುಚ್ಕೊಂಡ್ರೆ ಎಡಗಡೆ ಮೂಗು ಮುಚ್ಕೊಳ್ಳಿ, ಬಲಗಿವಿ ಬಲ ಮೂಗು ಮುಚ್ಕೊಂಡಾಗ ಎಡಗಿವಿ ಮುಚ್ಕೊಂಡು ಜೋರಾಗಿ ಹಾ ಅಂತ ಹೇಳಿ. ಏನೇಳಿ, ಜೋರಾಗಿ ಕಿರ್ಚಿ. ನಿಮ್ಮಪ್ಪನ ಮನೆ ಗಂಟೇನು ಹೋಗಬೇಕಲ್ಲ, ಅದು ಕಳ್ಕೊಳ್ಳೋಂಥದ್ದು ಏನಪ್ಪ ಮನೇಲಿ ಮಾಡ್ಕೊಳ್ಳೋಕ್ಕೆ ಏನು ಅಂದರೆ ಗಂಟು ಕ್ಲೀನಾಗುತ್ತೆ, ಒಳಗಡೆ ಇರತಕ್ಕಂಥ ನರನಾಡಿಗಳು ಚೆನ್ನಾಗತ್ತೆ, ಕರೋನಾ ಪೇಷೆಂಟ್ಗಳು ಇದ್ದರೂ ಸಹ ಇದು ವಾಸಿಯಾಗತ್ತೆ. ಹಾಸ್ಪಿಟ್ಲಲ್ಲಿ ಯಾರು ಕೂತಿದ್ರೋ ದಯವಿಟ್ಟು ಇದು ಯಾರು ಟಿ ವಿ ನೋಡ್ತಿರೋ ಅವ್ರಿಗೆ ಹೇಳಿದ್ರೆ ನಿಮ್ಮ ವಿಡಿಯೋ ಕಾನ್ಫರೆನ್ಸಲ್ಲೋ ವಿಡಿಯೋ ಕಾಲಿಂಗ ನೋಡ್ತೀನಿ. ಆಮೇಲೆ ಗರ್ಭಿಣಿ ಸ್ತ್ರೀಯರು ಇರ್ತಕ್ಕಂಥವ್ರಿಗೆ ಒಂದು ವಿಶೇಷವಾದ ಪರಿಹಾರ ಹೇಳ್ತೀನಿ. ಈಗ ಆಲ್ರೆಡಿ ಗರ್ಭಿಣಿಯರು ಇರ್ತಾರೆ, ಅಯ್ಯೋ ಒಳಗಡೆ ಮಗು ಇದೆ ಕರೋನಾ ಬಂದುಬಿಟ್ರೆ, ಅದಕ್ಕೆ ಹೇಳೋದು ಅಕ್ಟೋಬರ್ ನವಂಬರ್ ಡಿಸೆಂಬರ್ಲಿ ಕರೋನಾ ಸ್ವಲ್ಪ ಜಾಸ್ತಿ ಆಗುತ್ತೆ, ಆರಬೇಕಲ್ಲಪ್ಪ ಬೆಂಕಿ ಆ ಉರಿತಾ ಇರೋದು ಆರಬೇಕಾದ್ರೆ ಜಾಸ್ತಿ ಮಾಡುತ್ತೆ. ಸೊ ನಿಮಗೆ ಜುಲೈವರೆಗೂ ದಯವಿಟ್ಟು ನೀವೆಲ್ಲ ಕಾಪಾಡ್ಕೋಬೇಕು ನಿಮ್ಮನ್ನು ನೀವು. ಅಮ್ಮನವರು ಇವತ್ತು ಚೌಡೇಶ್ವರಿ ಬರೆದಿದ್ದಾಳೆ ಶಾಸನದಲ್ಲಿ, ದಸರಿಘಟ್ಟ ಚೌಡಮ್ಮ ಬರೆದಿದ್ದಾಳೆ, ಕೆಂಪಮ್ಮ ಬರೆದಿದ್ದಾಳೆ. ಏನಂತ ಬರೆದಿದ್ದಾಳೆ, ಮೇ ಜೂನು ದಾಟಿ ಬನ್ನಿ ಅಂತ ಬರೆದಿದ್ದಾಳೆ ಶಾಸನ. ನರೇಂದ್ರ ಮೋದಿನ ಪ್ರೈಮ್ ಮಿನಿಸ್ಟರ್ ಆಗು ಅಂತ ಹೇಳಿದವಳು ಅದೇ ದಸರಿಘಟ್ಟ ಚೌಡಮ್ಮ, ಇದೇ ಕೆಂಪಮ್ಮ ಗೋಡೆ ಮೇಲೆ ಬರೆದು ತೋರಿಸಿದವಳು. ಅವಳೇ ಇವತ್ತು ಹೇಳಿದಾಳೆ, ಮೇ ಜೂನ್ ದಾಟಿ ಬನ್ನಿ, ನಾನು ನಿಮ್ಮನ್ನು ಕಾಪಾಡ್ಕೊತೀನಿ. ಅಂದರೆ ಏನರ್ಥ, ನಾನು ಅಷ್ಟು ಉಗ್ರವಾಗಿದ್ದೀನಿ, ನೀವು ಕಾಪಾಡಿಕೊಂಡ್ರೆ ಅಲ್ಲಿವರೆಗೂ ಕಾಪಾಡ್ಕೊಳ್ಳಿ. ಸೊ ಅಷ್ಟರಲ್ಲಿ ಕಾಪಾಡೋಕ್ಕೆ ನಾನು ಎಷ್ಟಾಗತ್ತೋ ನಿಮ್ಮ ಕೈಯಲ್ಲಿ ಪ್ರಯತ್ನ ಪಟ್ಟು, ನಿಮಗೆಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ಲವೋ ನಾನು ಹೇಳ್ಬಿಟ್ಟು ಮಾಡಬೇಕಾಗಿಲ್ಲ. ನಾನು ಇವತ್ತು ಲಾಕ್ಡೌನ್ ಸಮಯದಲ್ಲೂ ಒಂದಷ್ಟು ಪರ್ಮಿಷನ್ಸು, ಒಂದಷ್ಟು ಜನ ಜಾಗಗಳಲ್ಲಿ ಹೋಗಿ ಮಹಾಕ್ಷೇತ್ರಗಳು ಯಾರು ಹೋಗಬೇಕಾಗದಿರೋರಿಗೆ ಮಹಾಮಾರಿಗೆ ಅಮ್ಮನವರಿಗೆ ಅಭಿಷೇಕಗಳನ್ನು ಮಾಡಿ, ಸಾಕ್ಷಾತ್ ಮಲೆ ಮಹದೇಶ್ವರನಿಗೆ ತೈಲಭ್ಯಂಜನ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿ, ಮಂಟೆ ಸ್ವಾಮಿಗಳು ಸಿದ್ದಪ್ಪಾಜಿಯರ ಮಹಾಕ್ಷೇತ್ರಕ್ಕೆ ಹೋಗಿ ಇದೆಲ್ಲ ಯಾವತ್ತು ಹೋಗುತ್ತೆ ದಯವಿಟ್ಟು ಕಾಪಾಡು. ಎಷ್ಟಾಗತ್ತೆ ಕಾಪಾಡು, ನೀನು ಯಾವ ಕಾಲಕ್ಕೂ ಅಡ್ಡ ಬರಬೇಡ, ಇಷ್ಟು ಜನನ ಮುಗಿಸ್ಲೇಬೇಕು ಅಂತ ನಿರ್ಧಾರ ಮಾಡಿದೆ. ಅದಕ್ಕೆ 2.75 ವರ್ಷದಲ್ಲಿ ಇಡೀ ಭಾರತ ದೇಶ ಅಲ್ಲ, ಇಡೀ ಭೂಮಂಡಲದಲ್ಲಿ 18 ಕೋಟಿ ಲಕ್ಷನ ಸಾಯಲೇಬೇಕು. ನಾನೇನು ಮಾಡೋಕ್ಕಾಗ ತಪ್ಪಿಸೋಕ್ಕಲ್ಲ, ಆದರೆ ಕಾಪಾಡ್ಕೊಳ್ಳೋಕೆ ಎಷ್ಟು ಜನ ಆಗುತ್ತೋ ನನ್ನ ಕೈಯಲ್ಲೇ ಆದ ಪ್ರಯತ್ನ ನಿಮಗೆಲ್ಲರಿಗೂ ಸುವರ್ಣ ಮುಖಾಂತರ ಪ್ರಪ್ರಥಮ ಬಾರಿಗೆ ಇದು ದೈವ ರಹಸ್ಯ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ತಿಳಿಸಿದ್ದೀನಿ. ಇನ್ನಷ್ಟು ತಿಳಿಸ್ತೀನಿ, ಮಕ್ಕಳನ್ನ ಕಾಪಾಡ್ಕೊಳ್ಳೋದು ಹೇಗೆ, ಪ್ಲಸ್ ಇನ್ನು ಮುಂದೆ ಮಕ್ಕಳು ಕಾಪಾಡ್ಕೊಳ್ಳೋದು, ಜೊತೆಗೆ ಗರ್ಭಿಣಿ ಸ್ತ್ರೀಯರು ಹುಷಾರಾಗಿರಬೇಕು. ಯಾಕಂದರೆ ಆಲ್ರೆಡಿ ಹೊಟ್ಟೆಲಿ ಮಗು ಬಿದ್ದಿರುತ್ತೆ, ಅದು 1 ತಿಂಗಳಿರ್ತಾಳೋ 2ನೇ ತಿಂಗಳಿರ್ತಾಳೋ, ಡಾಕ್ಟರ್ ತೋರಿಸ್ಕೊಂಡು 3ನೇ ತಿಂಗಳಿರ್ತಾಳೋ. ಆಮೇಲೆ ಯಾರ್ಯಾರಿಗೆ ಶ್ರೇಷ್ಠಾಬ್ದಿ ಪೂರ್ತಿ 60 ವರ್ಷ ಆಗಿರುತ್ತೆ, 59 ಬಿದ್ದಿರುತ್ತೆ, ಕರೆಕ್ಟಾಗಿ 9ಗಳು ಬಿದ್ದವರಿಗೆಲ್ಲ ಏನೇನೋ ತೊಂದರೆಗಳು ಗಂಡ ಅಂತಾರೆ, ಅದಕ್ಕೆ ಪರಿಹಾರ ಏನು ಮಾಡ್ಕೊಳ್ಳೋಣ. ಸೊ ಅದಕ್ಕೆಲ್ಲ ನೀವೆಲ್ಲೇನು ಮಾಡಬೇಕು, ಕಾಯ್ತಾ ಕೂತ್ಕೋಬೇಕು, ದಯವಿಟ್ಟು ಧೈರ್ಯವಾಗಿ ಧೈರ್ಯ ಸಾಹಸ ಲಕ್ಷ್ಮೀ ಎರಡಿ ಬಂದು. ಎಸ್ ಗುರುಜಿ, ಧೈರ್ಯ ಸ್ಪೆಷಲಿ ಧೈರ್ಯ ಬೇಕು ಈ ಟೈಮಲ್ಲಿ, ನೀವು ಬಹಳಷ್ಟು ಸಲ ಅದನ್ನು ಹೇಳಿದ್ರಿ. ಆದರೆ ಜಪ ತಪಗಳು ಈ ಸಂದರ್ಭದಲ್ಲಿ ಯಾವ ರೀತಿ ಸಹಕಾರಿಯಾಗುತ್ತೆ, ಯಾಕಂದರೆ ಮನೆಯಲ್ಲೇ ಇರ್ತಾರೆ, ಲಾಕ್ಡೌನ್ ಇದೆ, ಹೊರಗಡೆ ಹೋಗೋ ಹಾಗಿಲ್ಲ, ಒಂದು ಕಡೆ ಮನಸ್ಸೇನೋ ಒಂಥರ ಕಸಿವಿಸಿ ಆಗ್ತಾ ಇರುತ್ತೆ, ಕೊರೋನಾ ಬಂದರೆ ಅನ್ನೋ ಭಯದಲ್ಲೇ ಎಷ್ಟೋ ಜನ ತುಂಬ ಕುಗ್ಗಿ ಹೋಗ್ಬಿಡ್ತಾರೆ. ಈ ಟೈಮಲ್ಲಿ ಜಪ ತಪಗಳು ಯಾವ ರೀತಿ ನಮ್ಮ ಕೈ ಹಿಡಿಯುತ್ತೆ, ಹೇಗೆ ಮಾಡಬೇಕು, ಧ್ಯಾನ ಯಾವ ರೀತಿ ಮಾಡಬೇಕು, ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಇವುಗಳಿಂದ? ಸಾಧಾರಣವಾಗಿ ಶ್ವೇತಾ, ಎಲ್ರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ಮಂತ್ರ ಏನು ಅಂದರೆ, ಇಡೀ ಮನೆಯಲ್ಲಿ ಮೊದಲಿಂದ ನಾವೆಲ್ಲ ಎಲ್ಲಿಂದ ಬಂದ್ವೇಳು, ಕಪಿ ಮುಖಾಂತರ ಬಂದವರು. ಸೊ ನಾವೆಲ್ಲ ಕೋತಿ ವಂಶಸ್ಥರು, ಫಸ್ಟ್ ತಲೆಲಿ ಇಟ್ಕೊಳ್ಳಿ. ನಮಗೆಲ್ಲ ರಾಜ ಮಂತ್ರಿ ಎಲ್ಲರೂ ಯಾರು, ಈ ವರ್ಷದ ರಾಜ ಯಾರು ಗೊತ್ತಾ? ಜಾತಕದ ಪ್ರಕಾರ ಕುಜಾನೇ ರಾಜ. ನಾಳೆ ಮಂಗಳವಾರ ಬರ್ತಾ ಇರೋದು ಯಾರು ಅಂದರೆ ಅಮಾವಾಸ್ಯೆ. ಏನೇಳೆ, ಮಂಗಳವಾರ ಅಮಾವಾಸ್ಯೆ. ಸೊ ಇದು ರಹಸ್ಯ ಏನು ಅಂದರೆ, ಎಲ್ಲರೂ ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ. ಆಮೇಲೆ ನಾನು ಮೊದಲ ಥರ ಡೈಲಿ ಟಿ ವಿಲಿ ಇದ್ದಿದ್ರೆ ಏನು ಮಾಡ್ತಿದ್ದೆ ಗೊತ್ತಾ? ಆಬ್ಸೆಂಟ್ ಮೈಂಡೆಡ್ ಜನಗಳು ನೀವು ಫಸ್ಟ್ ಆಫ್ ಆಲ್. ಆಮೇಲೆ ಶಾರ್ಟ್ ಮೆಮೊರಿ, ನೆನ್ನೆ ಹೇಳಿದ್ದೆ ಇವತ್ತು ನಾಪ್ಕ ಇರಲ್ಲ. ನಾನು ಒಂದು ವಾರಕ್ಕೋ 15 ದಿವಸಕ್ಕೋ ಪಾಪ ಸುವರ್ಣ ಟಿ ವಿ ಕರೆದಾಗಲೋ ಇನ್ನೊಂದು ಮಾಧ್ಯಮ ಕರೆದಾಗಲೋ ಆ ಟೈಮಲ್ಲಿ ನಾನು ಬಂದು ನಿಮ್ಗೆ ಕತೆ ಹೇಳಬೇಕು. ದಿನಾ ಹೇಳೋಕ್ಕೆ ನಮ್ಗೆ ಅವಕಾಶಗಳಿದ್ದಾಗ ನಾನು ಖಂಡಿತ ಹೇಳ್ತೀನಿ. ಎಂಟರ್ಟೈನ್ಮೆಂಟ್ ಚಾನಲ್ ತೆರೆದಿದ್ದವರು ಒಂದಷ್ಟು ಜನ ಯಾರನ್ನೋ ಕೂಡ್ಕೊಂಡು ಕೂತಿದ್ದಾರೆ, ನಮ್ಮನ್ನು ಕರೆದ್ರೆ ದಿನಾ ನಿಮ್ಗೆ ಹೇಳಿ ಕರೋನಾ ಯಾವತ್ತೋ ಓಡಿಸ್ಬಿಡ್ತಿದ್ದೆ ಯಾಗ ಯಜ್ಞಾದಿಗಳು ಮಾಡಿಬಿಟ್ಟು ಲೋಕ ಕಲ್ಯಾಣಾರ್ಥವಾಗಿ. ಆದರೆ ಈಗಲೂ ನಿಮಗೆಲ್ಲ ಏನು ಹೇಳ್ತೀನಿ ಅಂದರೆ, ನೀವು ಎಲ್ಲರೂ ಮೊದಲಿಂದ ಇವತ್ತಿಗೂ ಹನುಮಂತನ ಸ್ಮರಣೆಯನ್ನು, ಹನುಮಾನ್ ಚಾಲೀಸ್ನ, ಹನುಮಂತ ಸ್ಮರಣೆ ಹನುಮಾನ್ ಚಾಲೀಸ್ ಬರೆದುಕೊಳ್ಳಿ. ಹನುಮಾನ್ ಚಾಲೀಸ್ ಯಾವಾಗ ಹಾಕಬೇಕು ಅಂದರೆ, ಬ್ರಾಹ್ಮಿ ಮುಹೂರ್ತ, ಕಲಿಯುಗ ಬ್ರಹ್ಮ ಅಂತ ಆಂಜನೇಯನ್ನು ಆಶೀರ್ವಾದ ಮಾಡಿರೋ ರಾಮಚಂದ್ರ. ಶ್ರೀರಾಮ ಅಂದರೆ ಓಂ ನಮೋ ನಾರಾಯಣಾಯ ಅಂದರೆ ಅಷ್ಟಾಕ್ಷರಿ, ಓಂ ನಮೋ ನಾರಾಯಣ ಅಷ್ಟಾಕ್ಷರಿ. ರಕಾರ ಓಂ ನಮ ಶಿವಾಯ, ಮಕಾರ ಓಂ ನಾ ಶಿವಾಯ, ಶಿವದರ್ ಜಗತ್ತೇನು ಅಂತ. ರಕಾರ ಬಂದು ಅಷ್ಟಾಕ್ಷರಲ್ಲಿ,
ಮಕಾರ ಬಂದು ಸಾಕ್ಷಾತ್ ರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಓಂ ನಮ ಶಿವಾಯ ಮಕಾರ ಬಂದ್ಬಿಡ್ತು. ಇನ್ನು ಉಳಿದಿರ್ತಕ್ಕಂಥ ಶ್ರೀಕಾರ, ಶ್ರೀ ಅಂದ್ರೆ ಏನು? ಶಕ್ತಿ ಸಮೇತ ಹರಿನಾಮ ಸ್ಮರಣೆ. ಅದಕ್ಕೆ ಶ್ರೀರಾಮ ಅಂತ ಒಂದು ಪೇಜನ್ನ ಪ್ರತಿದಿನ ಆಕಾಶ ಬಿದ್ದೋಗ್ಲಿ ಭೂಮಿ ಎರಡಾಗ್ಲಿ ಒಂದು ದಿನಕ್ಕೆ 108 ಒಂದು ಪೇಜ್ ಮಾತ್ರ ಬರೀರಿ, ಕರೆಕ್ಟಾಗಿ 108 ಬರೀರಿ. ಅದನ್ನು ಏನು ಗೊತ್ತಾ, ನೀವು ಬರೀತೀರಾ ಬೇಗ ಬರೆದ್ಬಿಡೋದು, ಹಂಗೆ ಬರೀಬೇಡಿ. ಶ್ರೀರಾಮ ನಮ್ಮ ಯಜಮಾನರು ಕಾಪಾಡು, ಶ್ರೀರಾಮ ನನ್ನ ಮಗಳು ಕಾಪಾಡು, ಶ್ರೀರಾಮ ನನಗೆ ಆರೋಗ್ಯ ಭಾಗ ಕೊಡು, ಶ್ರೀರಾಮ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಮಾಡು, ಶ್ರೀರಾಮ ನಮ್ಮ ಮುಖ್ಯಮಂತ್ರಿಗಳನ್ನ ಶಕ್ತಿ ಕೊಟ್ಟು ನಮ್ಮೆಲ್ಲರೂ ರಾಜಕೀಯದವರೆಲ್ಲ ದಡ್ ಶಿಖಾಮಣಿಗಳಾಗಿರೋದನ್ನ ಸರಿ ಮಾಡು, ಶ್ರೀರಾಮ ಇವರೆಲ್ಲ ದೋಷ್ತಾ ಇರೋದೆಲ್ಲ ಸರಿ ಮಾಡೋಕ್ಕೆ, ಯಾಕೆಂದರೆ ಹೋಗ್ತಾನೆ ಯಾರೂ ಕೆಟ್ಟವನಾಗಲ್ಲ, ಎಲ್ಲರೂ ದರೋಡೆಕೋರರು ವಾಲ್ಮೀಕಿ ಆಗೋ ಅವಕಾಶ ನಮ್ಮ ಭಗವಂತ ಕೊಡ್ತಾನಂತೆ. ಸೊ ಈಗ ರಾಮಾಯಣ ರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಅಯೋಧ್ಯ ನಿರ್ಮಾಣ ಆಗೋಷ್ಟರಲ್ಲಿ ಎಷ್ಟು ಜನ ಪಾಪಿಷ್ಟು ಸಾಯಲೇಬೇಕು ಅಂತ ಅವಳು ನಿರ್ಧಾರ ಮಾಡಿದ್ದಾಳೆ, ಜಡ್ಡಿ ಆಡ್ತಾ ಇದ್ದಾಳೆ. ನಾನು ಅವತ್ತು ಟಿ ವಿಲಿ ಹೇಳಿದಾಗ ನೀವೆಲ್ಲ ಇದೇ ಶ್ವೇತ ಕೂತಿದ್ಲು ಇದೇ ಸುವರ್ಣ ಮುಖಾಂತರ ಹೇಳಿದೆ, ಜಲ್ಡಿ ಹಿಟ್ಟಿನ ಹಿಡ್ಕೊಂಡಿದ್ದಾಳೆ. ಎಷ್ಟೋ ವರ್ಷ ಆಯ್ತು, 2 ವರ್ಷ ಆಗೋತ್ತೆ ನಾವು ಹೇಳಿ, ಜಲ್ಡಿ ಹಿಡ್ಕೊಂಡಿದ್ದಾಳೆ ಹಿಟ್ಟಿದು, ಆಮೇಲೆ ರವೆ ಹಿಡ್ಕೊತಾಳೆ. ಇನ್ನು ಸ್ವಲ್ಪ ದಿವ್ಸಕ್ಕೆ ಹೋದರೆ ಜಲ್ಡಿ ಯಾರ್ದು ಗೋಧಿ ಅಕ್ಕಿ ಹಿಡ್ಕೊತಾಳೆ. ಹುಷಾರಂದ್ರೆ ಕೇಳಲೇ ಇಲ್ಲ. ಇವತ್ತು ಸ್ಮಶಾನದ ಮುಂದೆ ನಾನು ನಂಬುತ್ತಿರೋ ಬಿಡ್ತಿರೋ ಅಲ್ಲಿ ಹಾಕಿರೋ ಬೋರ್ಡ್ ಏನು ಗೊತ್ತಾ, ಹೌಸ್ ಫುಲ್ ಅಂತ, ಸುಮ್ಮನಳ್ಳಿಲಿ ಇಂದಿರಾನಗರಲ್ಲಿ ಹೌಸ್ ಫುಲ್ ಅಂತ ಬೋರ್ಡು, ಪಿಕ್ಚರ್ ಥಿಯೇಟರ್ ಮುಂದೆ ಇರೋ ಬೋರ್ಡು ಸ್ಮಶಾನದ ಮುಂದೆ ಇದೆ. ಆಮೇಲೆ ಯಾರೋ ದಡ್ ಶಿಖಾಮಣಿ ನೈಸ್ ರೋಡಿಂದ ಅಲ್ಲಿ ಸ್ಮಶಾನಕ್ಕೆ ಸಾರ್ವಜನಿಕರಿಗೆ ವಿಶೇಷವಾಗಿರತಕ್ಕಂಥ ಸುದ್ದಿ, ನೀವು ಎಲ್ಲರೂ ದಯವಿಟ್ಟು ಉಚಿತ ಸೇವೆಗಾಗಿ ಉಚಿತವಾಗಿರ್ತಕ್ಕಂಥ ಶವ ಸಂಸ್ಕಾರಕ್ಕೆ ಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾನೆ ಅವನು, ದೆರೆದವನು. ಆಮೇಲೆ ಮಾಧ್ಯಮದವ್ರು ಕ್ಯಾಕರ್ಸ್ ಹೋಗಿ ಉಗಿದ ಮೇಲೆ ಆ ಬ್ಯಾನರ್ ಎಲ್ಲ ತೆಗೆದ್ರು. ಯಾರೂ ಹಾಗೆಲ್ಲ ಹಾಕಂದ್ರೆ ಇಂಥ ಪರಿಸ್ಥಿತಿನೂ ಬಂದುಬಿಟ್ಟಿದೆ. ದಯವಿಟ್ಟು ಹೇಳ್ತೀನಿ, ಇನ್ನು ಮುಂದಿನ ದಿವಸಗಳು ಭಾಳ ಕಷ್ಟ ಇದೆ. ಹೆಣಗಳನ್ನ ಇನ್ನೊಂದು ರಹಸ್ಯ ಹೇಳ್ತೀನಿ, ಹೆಣಗಳನ್ನ ಇನ್ನು ಕರೆಕ್ಟಾಗಿ ಜುಲೈ ಆದಷ್ಟೊತ್ತಿಗೆ ರಾಹುಕೇತುಗಳು ಎಂಡಿಂಗ್ ಟೈಮ್ ಅಂತೆ. ಅವಾಗ ಏನು ಮಾಡ್ತಾರಂತ, ಹೆಣಗಳನ್ನ ಮಾರಿ ಹೆಣಗಳನ್ನ ಬಚ್ಚಿಟ್ಟು ಹೆಣಗಳಿಂದ ದುಡ್ಡು ಮಾಡ್ತಾರಂತ ಜನ ಅಂತ ಕೂಡ ಬರೆದಿದೆ. ಇದು ನೆಕ್ಸ್ಟ್ ನ್ಯೂಸ್ ಆಗುತ್ತೆ, ಬರೆದಿಟ್ಕೊಳ್ಳಿ. ಏನೇಳಿ, ಹೆಣಗಳನ್ನ ಮಾರ್ತಾರೆ, ಹೆಣಗಳನ್ನ ಬಚ್ಚಿಡ್ತಾರೆ, ಹೆಣಗಳೊಳಗಿಂದ ಪಾರ್ಟ್ಸನ್ನು ಕದ್ದು ಮಾರ್ತಕ್ಕಂಥ ಅವಕಾಶಗಳು ನಡೆಯುತ್ತೆ. ಸೊ ದಯವಿಟ್ಟು ಇಂಥದೆಲ್ಲ ಅವಕಾಶಕ್ಕೆ ಮಾಡೋಕ್ಕಾಗದೆ ನೀವೆಲ್ಲರೂ ರಕ್ಷಾ ಕವಚವಾಗಿರಬೇಕು. ಸೊ ಇದಕ್ಕೆಲ್ಲ ಯಾರು ಕಾರಣ ಅಂದರೆ ನಾವೆಲ್ಲರೂ ಕೋತಿಗಳಾಗಿ ಬಂದಿದ್ದೀವಿ. ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆ, ಮಂಟೇ ಸ್ವಾಮಿಗಳು, ಸಿದ್ದಪ್ಪಾಜಿ ಏನು ಹೇಳಿದ್ದಾರೆ ಅಂದರೆ, ಇವತ್ತಿಗೂ ಚಿಕ್ಕಾಲೂರು ಅಂತ ಇರತಕ್ಕಂಥ ಸಿದ್ದಪ್ಪಾಜಿ ಹೇಳಿರೋ ಶಾಸನದಲ್ಲಿ ಬರೆದಿರೋದು ಇಷ್ಟೇ. ಏನು ಬರೆದಿದ್ದಾರೆ ಅಂದರೆ, ಆವತ್ತಿಂದ ನಾಯಕ್ ನಟಿ ತಿಪ್ಪೇಂದ್ರ ಸ್ವಾಮಿಲಿ ಶಾಸನ ಬರೆದಿರೋದು ಇದೇ, ಕೋಡಿ ಮಠದಲ್ಲಿ ಬರೆದಿರೋ ಶಾಸನವೂ ಇದೆ. ಏನಂತ ಹೇಳ್ತಂದ್ರೆ, ಆ ಕಾಲದಿಂದ ಇವತ್ತವರೆಗೂ ಯಾರು ವಿಶೇಷವಾಗಿರತಕ್ಕಂಥದ್ದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ಅವಕಾಶಗಳಿದೆಯೋ, ಎಲ್ಲ ಜಗತ್ತಲ್ಲಿ ಯಾವ ರೋಗಗಳು ನಿಕಟನಹಿಯಾವೆ, ಭೂತ ಪ್ರೇತ ಪಿಶಾಚ ನಿಕಟನಹಿಯಾವೆ, ಎಂಥ ವೀರ ಜಪ ಹನುಮಾನ ಚಾಲೀಸ, ಯಾರ್ಯಾರು ಜಪವನ್ನು ಪ್ರತಿದಿನ ಹನುಮಂತ 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 ಅಂತಾನೋ, ಯಾವ ಕಾಲಕ್ಕೂ ಇಂಥ ರೋಗಗಳು ಇದು ಯಾವ ಪುಟಗೋಸಿ ಇದೆಲ್ಲ ಬರದೇ ಇರೋ ಕಾರಣ ಹನುಮಾನ್ ಚಾಲೀಸ. ಅದಕ್ಕೆ ನೀವು ದಯವಿಟ್ಟು ರಾಮದಾಸ್ ಬರೆದಿರ್ತಕ್ಕಂಥ ಹನುಮಾನ್ ಚಾಲೀಸನ ಪ್ರತಿದಿನ ಬೆಳಗ್ಗೆ 5:30 to 6:30 ಸಮಯಕ್ಕೆ ಕ್ಯಾಸೆಟ್ ಹಾಕ್ಕೊಳ್ಳಿ. ಆಗದೇ ಇರೋರಿಗೆ ನೋಡೋಕ್ಕಾಗದೇ ಇರೋ ಕ್ಯಾಸೆಟ್ ಹಾಕ್ಕೊಳ್ಳಿ. ಚಿಕ್ಕ ಚಿಕ್ಕ ಹುಡುಗರೆಲ್ಲ ಅಲ್ಲಿ ಇಲ್ಲಿ ಟ್ರೋಲ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಒಬ್ರಿಗೊಬ್ರು ಕಳಿಸಿ, ಏನೇನೋ ಕಳಿಸ್ಬೇಡಿ, ಹನುಮಾನ್ ಚಾಲೀಸ ಓದ್ರು ಅಂತ ಕಳಿಸಿ, ತಂದೆ ತಾಯಿದ್ರನ್ನ ಕಳಿಸಿ, ಯಾರೋ ದೂರದಲ್ಲಿ ಕೂತ್ಕೊಂಡು ಟಿವಿಗಳೇ ಇಲ್ಲ ಅಂಥವ್ರ ಮನೆ ಕಳಿಸಿ. ಹಳ್ಳಿ ಹಳ್ಳಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಪಟ್ಟಣದವರೇ ಎತ್ಕೊಂಡೋಗಿ ದಡ್ ಶಿಖಾಮಣಿಗಳು ಹಳ್ಳಿಯವ್ರು ಹಾಳು ಮಾಡೋದು, ಬಾಯಿ ಮುಚ್ಕೊಂಡು ಎಲ್ಲಿದ್ದೀರೋ ಅಲ್ಲಿ ಇರಿ. ಈ ಕರನ್ನ ಎತ್ಕೊಂಡೋಗಿ ಚೆನ್ನಾಗಿ ಸುಭಿಕ್ಷವಾಗಿರೋ ಹಳ್ಳಿನಲ್ಲಿ ಎಲ್ಲರೂ ಹೋಗಿ ಅಲ್ಲೇ ಮೆತ್ತು ಬರ್ತಾ ಇದ್ದೀರಿ. ಅವರೆಲ್ಲೋ ರಾಮಕೃಷ್ಣ ಅಂತ ಇರೋರನ್ನ ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಎಲ್ಲೆಲ್ಲಿದ್ದೀರೋ ಅಲ್ಲಿರಿ. ನೀವು ಯಾವ ಕಾರಣಕ್ಕೂ ಕರೋನಿಂದ ಸಾಯಲ್ಲ, ಫಸ್ಟ್ ತಲೆಗೆ ಹಾಕ್ಕೊಳ್ಳಿ. ಪೊಲೀಸ್ಗಳಿಗೆ ನಾಳೆಯಿಂದ ತೊಂದರೆ ಕೊಡಬೇಡಿ. 24ನೇ ತಾರೀಕುವರೆಗೂ ದಯವಿಟ್ಟು ರಾಮಕೃಷ್ಣ ಅಂತ ಇದ್ದುಬಿಡಿ, ನಿಮ್ಗೆ ಗಂಟೆನೋಯ್ತು. ಆಮೇಲೆ ಕೆಲವರೆಲ್ಲ ಎಷ್ಟು ದಡ್ರು ಅಂದರೆ, ಶ್ವೇತಾ ಒಂದು ತಮಾಷೆ ಏನು ಗೊತ್ತಾ, ನೀವುಗಳು ದಯವಿಟ್ಟು ಕಾಮಿಷ್ಟ್ರೋ ನನಗೆ ಅರ್ಥ ಆಗಲ್ಲ, ಅಥವಾ ದರ್ದಿದೆಯೋ ನಮಗೆ ಅರ್ಥ ಆಗಲ್ಲ, ಅಥವಾ ಹುಚ್ಚುಮುಂಡೆ ಮಕ್ಕಳು ನನಗೆ ಅರ್ಥ ಆಗಲ್ಲ. ಏನು ಗೊತ್ತಾ, ಗಂಡು ಹೆಣ್ಣಿಗೆ ಮದುವೆ ಆಗದೆ ಇದ್ರೆ 2 ವರ್ಷ ಹಾಳು ಬಿದ್ದೋಯ್ತು, 50 ಜನ ಇಟ್ಕೊಂಡು ಮದುವೆ ಮಾಡ್ಕೊಳ ಅಂತ ದರ್ದೇನು ಅಂತ ಅರ್ಜೆಂಟ್ ಹುಡುಗಿ ಓಡಾಗ್ತಾಳ, ಹುಡುಗ ಓಡಾಗ್ತಾನ, ಅಥವಾ ಅವ್ನು ಇಂದ್ಯಾವ ಲವ್ ಮಾಡ್ಬಿಡ್ತಾನ, ಮಾಸ್ಕ್ ಹಾಕೊಂಡು ಮದುವೆ ಮಾಡ್ಕೊಳ್ಳೋದು, PPE ಟಿಕೆಟ್ ಹಾಕೊಂಡು ಮದುವೆ ಮಾಡ್ಕೊಳ್ಳೋ ಅಷ್ಟು ಪೆದ್ಮುಂಡೆವು ನೀವೆಲ್ಲ. ನಾನು ನಿಜವಾಗ್ಲೂ ಇಂಥ ದರ್ದಿರ್ದವರು, ಆಸೆ ದುರಾಸೆ ನನ್ನ ಮಕ್ಕಳು ನಾನು ಇರೋ ನೋಡಿಲ್ಲ, ಬಿಡಿ 2 ವರ್ಷ ಮದುವೆ ಆಗದಿದ್ರೆ ಪರವಾಗಿಲ್ಲ, ಆರಾಮಾಗಿ ಕೂತ್ಕೊಳ್ಳಿ ಬೇಡ ಅಂಥೇಳಿ. ಆಮೇಲೆ ಮನೆ ಕಟ್ಟದೇ ಇದ್ರೆ ನೀವು ಯಾರು ಸಾಯಲ್ಲ, ಮನೆ ಕಟ್ಟವ್ರನ್ನ ಕಟ್ಸ್ಕೊಂಬಂದು ಅವ್ರಿಗೂ ರೋಗಗಳು, ಮನೆ ಕಟ್ಟಿಬಿಡೋಕೆ ಇವ್ರು ನಿಂತೋಗುತ್ತೆ, ಗಾರ್ಮೆಂಟ್ಸು ಏನು ಒಲಿದೆ ಇದ್ರೆ ಬಟ್ಟೆ ಹಾಕೊಂಡಿಲ್ಲ 2 ವರ್ಷ ಬಟ್ಟೆಗಳು. ದಯವಿಟ್ಟು ಹೇಳ್ತೀನಿ ಕೇಳಿ, ನೀವೆಲ್ಲ ದೊಡ್ಡ ತಪ್ಪು ಮಾಡೋದು, ಮನೆಯವರು ಒಂದಷ್ಟು ಜನ, ಕೆಲವರು ಒಂದಷ್ಟು ಜನ ಹೊರಗಡೆಯವರು, ನೀವು ಬುದ್ಧಿ ಉಪಯೋಗಿಸ್ಬೇಕು. ಎಲ್ಲರೂ ಉಚಿತವಾಗಿರ್ತಕ್ಕಂಥ ಸೇವೆಗೆ ಏನಿದೆ ಇವತ್ತಿನ ಸಹ ಲಾಕ್ಡೌನ್ ಏನಕ್ಕೆ ಮಾಡಿದ್ದಾರೆ ಸರ್ಕಾರ ಅಂದರೆ, ಪ್ಯಾಕೇಜ್ಗಳೆಲ್ಲ ನಿಮಗೆಲ್ಲ ಕೊಡಬೇಕಾಗಲ್ಲ. ಯಾಕೆ ಕೊಡಬೇಕಾಗತ್ತೆ, ನಾವೆಲ್ಲ ಲಾಕ್ಡೌನ್ ಅಂತ ಹೇಳಲ್ಲ, ಇಂಡೈರೆಕ್ಟಾಗಿ ಕತೆ ಹೇಳ್ಬಿಟ್ಟು ಹಿಂಗೆ ಲಾಕ್ಡೌನ್ ಮಾಡಿಟ್ಟಿದ್ದಾರೆ. ಇರಲಿ, ಆದರೂ ಸಹ ನೀವೆಲ್ಲ ಏನು ಮಾಡಬೇಕು, ಉಚಿತವಾಗಿರ್ತಕ್ಕಂಥ ಜೀವನ ಏನು ಅಂದರೆ, ಆಂಜನೇಯನ ಹನುಮಾನ್ ಚಾಲೀಸ ಹೇಳ್ಕೋಬೇಕು, ಮಜ್ಜಿಗೆ ಲಕ್ಷ್ಮಣ ಕುಡಿಬೇಕು, ಇನ್ನೊಂದಷ್ಟು ಹೇಳಬೇಕು, ಸಮಯ ಒಂದು ಬ್ರೇಕು, ರಾಹುಕೇತುಗಳು ಕಾಟ ಕೂತಿರಿ ಬನ್ನಿ.
ಎಸ್, ಇನ್ನಷ್ಟು ವಿಚಾರಗಳನ್ನು ಗುರುಜಿ ತಿಳಿಸ್ಕೊಡ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಕೊರೋನಾ ಎರಡನೇ ಅಲೆ ಬಹಳ ದೊಡ್ಡ ಮಟ್ಟದಲ್ಲಿ ಆರ್ಭಟಿಸ್ತಾ ಇದೆ, ಇದರ ಆರ್ಭಟ ಮುಗಿಯೋದು ಯಾವಾಗ? 2021 ಕಂಪ್ಲೀಟ್ ಇದೇ ರೀತಿ ಭಯ ಆತಂಕದಲ್ಲೇ ನಾವು ದಿನ ದೂಡಬೇಕಾ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಗುರುಜಿಯಿಂದ ಉತ್ತರ ಪಡೆಯೋಣ ಒಂದು ಚಿಕ್ಕ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.